ನಮ್ಮ ದೇಶದಲ್ಲಿ ಕಣ್ಣೀರ್ ಅಂತ ಹೇಳಿದ್ರೆ ಅವ್ರು ಹೇಳಿದಾಗೆ ನಾನು ಎಮೋಷನಲ್ ವ್ಯಾಲ್ಯೂ ಮಾತ್ರ ಇದೆ ತಿಳ್ಕೊಂತಾರೆ. ಏನಾದರೂ ತೊಂದರೆ ಆದರೆ ಹತ್ತು ಬಿಡ್ತಾರೆ, ಅವಾಗ ಕಣ್ಣಲ್ಲಿ ನೀರು ಬರುತ್ತೆ, ಅದೇ ಒಂದು ಅದರ ಉಪಯೋಗ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಕಣ್ಣಿಗೆ ಈ ಕಣ್ಣೀರಿದೆಯಲ್ಲ, ನಮ್ಮ ದೇಹಕ್ಕೆ ಆಕ್ಸಿಜನ್ ಹೇಗೆ ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಈ ಕಣ್ಣೀರು ಕಣ್ಣಿಗೆ ಅಷ್ಟು ಇಂಪಾರ್ಟೆನ್ಸ್ ಇದೆ. ಕಣ್ಣೀರು ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಣ್ಣಿಗೆ ತುಂಬಾ ಹಾನಿ ಮಾಡಿ ಕಣ್ಣೇ ಕಳ್ಕೊಳ್ಳುವ ಚಾನ್ಸ್ ಕೂಡ ಇರುತ್ತೆ. ಸೊ ಅದಕ್ಕೆ ಆ ಕಣ್ಣೀರ ಕ್ವಾಂಟಿಟಿ ಕೂಡ ಇಂಪಾರ್ಟೆಂಟು, ಅದರ ಕ್ವಾಲಿಟಿ ಕೂಡ ಇಂಪಾರ್ಟೆಂಟ್. ಇವಾಗ ಪ್ರೆಸೆಂಟ್ ಡೇ ಲೈಫ್ ಸ್ಟೈಲ್ ಅಂದರೆ ನಮ್ಮ ಸಿಟಿನಲ್ಲಿ ಈ ಕಂಪ್ಯೂಟರ್ ಮುಂದೆ 8-10 ಗಂಟೆ ಜನ ಕೆಲಸ ಮಾಡ್ತಾರೆ, ಈ ಪೊಲ್ಯೂಷನ್ ಬೇರೆ, ಈ ಟೂ ವೀಲರ್ಸ್ ಅಲ್ಲಿ ಕಣ್ಣಿಗೆ ಪ್ರೊಟೆಕ್ಷನ್ ಇಲ್ಲದೆ ಓಡಾಡೋದು, ಕನ್ನಡಕ ಇಲ್ಲದೆ ಓಡಾಡೋದು ಈ ಧೂಳಿನಲ್ಲಿ, ಇದೆಲ್ಲ ಕಾರಣ ಇವಾಗ ಈ ಡ್ರೈ ಐ ಪ್ರಾಬ್ಲಮ್ ಜಾಸ್ತಿ ಆಗಲಿ. ನಾರಾಯಣ ನೇತ್ರದಲ್ಲಿ ನಾವು ನೋಡ್ದಂಗೆ ಒಂದು 30% ಅಟ್ಲೀಸ್ಟ್ ಬರುವ ಇಲ್ಲಿ ಬರುವ ಪೇಷಂಟ್ಗೆ ಈ ಒಂದು ಡ್ರೈ ಐ ಪ್ರಾಬ್ಲಮ್ ಇದೆ. ಸೊ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ನಾವು ರಿಸರ್ಚ್ ಮಾಡಬೇಕು, ಎಕ್ಸಾಕ್ಟ್ಲಿ ಅವರಿಗೆ ಯಾವ ತೊಂದರೆಯಿಂದ ಈ ಡ್ರೈ ಐ ಬಂದಿದೆ, ಈ ಕಣ್ಣೀರು ಕ್ವಾಂಟಿಟಿ ಕಮ್ಮಿ ಆಗಿದ, ಕಣ್ಣೀರು ಕ್ವಾಲಿಟಿ ಕಮ್ಮಿ ಆಗಿದ, ಮತ್ತೆ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಇವಾಗ ನಾವು ಹೊಸ ಹೊಸ ಎಕ್ವಿಪ್ಮೆಂಟ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಇಲ್ಲಿ ಒಂದು ಈ ಕಣ್ಣೀರಿಗೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಲ್ಯಾಬೋರೇಟರಿ ಓಪನ್ ಮಾಡಿದ್ದೀವಿ. ಅಂದರೆ ಆ ಎಕ್ವಿಪ್ಮೆಂಟ್ ಅಲ್ಲಿ ಯಾವ ಯಾವ ಪೇಷಂಟ್ಸ್ ಈ ಥರ ತೊಂದರೆ ಇದೆ ಅಂತ ಹೇಳ್ತಾರೋ ಅವರ ಕಣ್ಣೀರು ಟೆಸ್ಟ್ ಮಾಡಿ ನಿಮಗೆ ಈ ತೊಂದರೆ ಇದೆ, ಕ್ವಾಂಟಿಟಿ ಪ್ರಾಬ್ಲಮ್ ಇದೆ ಅಥವಾ ಕ್ವಾಲಿಟಿ ಪ್ರಾಬ್ಲಮ್ ಇದೆ, ಅದಕ್ಕೆ ಬೇಕಾಗುವ ಟ್ರೀಟ್ಮೆಂಟ್ ಕೂಡ ಎಕ್ವಿಪ್ಮೆಂಟ್ ಇಲ್ಲಿ ಬಂದಿದೆ. ಯಾಕಂದ್ರೆ ಕಣ್ಣೀರು ಕಮ್ಮಿ ಆದ ತಕ್ಷಣ ಜನರಿಗೆ ಸ್ವಲ್ಪ ಕಣ್ಣೂರಿ, ಕಣ್ಣಲ್ಲಿ ಕಸ ಬಿದ್ದಂಗಿರೋದು, ಕಣ್ಣಲ್ಲಿ ಕೆಲವು ಟೈಮ್ ನೀರು ಜಾಸ್ತಿ ಆಗೋದು, ಕಣ್ಣು ಉಜ್ಕೊಳ್ಳೋದು, ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ತುಂಬಾ ಲೈಟಾಗಿ ತಗೊಂತಾರೆ ಇನಿಷಿಯಲ್ ಪೀರಿಯಡ್ ನಲ್ಲಿ, ಹಾಗೆ ಇಗ್ನೋರ್ ಮಾಡಿದ್ರೆ ಅದು ಪರ್ಮನೆಂಟ್ ಡ್ಯಾಮೇಜ್ ಮಾಡಬಹುದು. ಪರ್ಮನೆಂಟ್ ಆಗಿ ಕಣ್ಣೀರು ಕ್ವಾಂಟಿಟಿನೇ ಕಂಪ್ಲೀಟ್ 50-70% ಕಮ್ಮಿ ಆಗ್ಬೋದು, ಅವಾಗ ಕಣ್ಣಿಗೆ ತುಂಬಾ ಹಾನಿ ಆಗುತ್ತೆ. ಸೊ ನಾವು ಹೇಳೋದೇನಂದ್ರೆ ಈ ತರ ತೊಂದರೆ ಇದ್ರೆ ಆದಷ್ಟು ಬೇಗ ಬಂದ್ರೆ ನಾವು ಫರ್ದರ್ ಡ್ಯಾಮೇಜ್ ಆಗದಿದ್ದಂಗೆ ಅವರು ನೋಡ್ಕೋಬಹುದು. ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಕೂಡ ನಾವು ಅಡ್ವೈಸ್ ಮಾಡ್ತೀವಿ. ಎಸ್ಪೆಷಲಿ ಕಂಪ್ಯೂಟರ್ ಯೂಸರ್ ನಾವು ಹೇಳೋದೇನಂದ್ರೆ ಕಂಪ್ಯೂಟರ್ ಯೂಸ್ ಮಾಡುವಾಗ ನಾರ್ಮಲ್ ಆಗಿ ನಮ್ಮ ಕಣ್ಣು ಒಂದು 12-15 ಸತಿ ಮಿನಿಮಮ್ ಒಂದು ನಿಮಿಷಕ್ಕೆ ಬ್ಲಿಂಕ್ ಮಾಡುತ್ತೆ. ಆದ್ರೆ ಈ ಕಂಪ್ಯೂಟರ್ ನೋಡ್ತಾ ಇದ್ದ ಗಂಟೆಗಳಲ್ಲಿ ನೋಡೋರಿಗೆ ಅದ್ರ ಅರ್ಧ 50% ಕೂಡ ಅವ್ರು ಮಾಡೋದಿಲ್ಲ, ಅಂದ್ರೆ 7-8 ಸತಿ ಕೂಡ ಬ್ಲಿಂಕ್ ಮಾಡೋದಿಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ಇಸ್ ಬ್ಲಿಂಕಿಂಗ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ದಿ ಐ. ಯಾಕಂದ್ರೆ ಆ ಕಣ್ಣೀರು ಕಣ್ಣನ್ನ ಕ್ಲೀನ್ ಆಗಿ ವಾಶ್ ಮಾಡಿ ತೊಳೆದು ಅದಕ್ಕೆ ಆಕ್ಸಿಜನ್ ಕೊಟ್ಟು ಏನೇನೋ ಕೆಲಸ ಮಾಡುತ್ತೆ. ಸೊ ಆ ಬ್ಲಿಂಕ್ ರೇಟ್ ಕಮ್ಮಿ ಆದ ತಕ್ಷಣ ಈಗ ಡ್ರೈ ಐ ಪ್ರಾಬ್ಲಮ್ ಬರುತ್ತೆ. ಮತ್ತೆ ನಾವು ವರ್ಕ್ ಮಾಡುವಾಗ ಕೆಲವು ಟೈಮ್ ಅಥವಾ ಈ ಕಾರ್ನಲ್ಲಿ ಈ ಎಸಿ ಮುಂದೆ ಕುತ್ಕೊಂಡ್ಬಿಡ್ತೀವಿ, ಆ ಗಾಳಿ ಕಣ್ಣಿಗೆ ಡೈರೆಕ್ಟ್ ಆಗಿ ಹೊಡೆದ್ರೆ ಅದು ಕೂಡ ಡ್ರೈನೆಸ್ ಕೊಡುತ್ತೆ. ಮತ್ತೆ ಟೂ ವೀಲರ್ಸ್ ಅಲ್ಲಿ ಓಡ್ತೀವಿ, ಸೈಕಲ್ ಅಥವಾ ಈ ಸ್ಕೂಟರ್ ಗಿಟ್ನಲ್ಲಿ ಸಿಟಿನೊಳಗೆ ಈ ಧೂಳು ಇದರಲ್ಲಿ ಯಾವಾಗ ಕೂಡ ಡೈರೆಕ್ಟ್ ಆಗಿ ಆ ಗಾಳಿ ಎಲ್ಲ ಹೊಡೆದು ಆ ಡ್ರೈ ಐ ಬರೋ ಪ್ರಾಬ್ಲಮ್ ಇರುತ್ತೆ. ಏಜ್ ಆಗ್ತಾ ಆಗ್ತಾ ಕೂಡ ನಾರ್ಮಲ್ ಆಗಿ ಈ ಡ್ರೈ ಐ ಪ್ರಾಬ್ಲಮ್ ಕೂಡ ಜಾಸ್ತಿ ಇದೆ. ಸೊ ಇವೆಲ್ಲದಕ್ಕೂ ಸೊ ಡ್ರೈ ಐಗೆ ಸ್ವಲ್ಪ ಜನ ಇಂಪಾರ್ಟೆನ್ಸ್ ಕೊಡಬೇಕು. ಮತ್ತೆ ನಮ್ಮ ವೆಬ್ಸೈಟ್ಗೆ ಹೋದ್ರೆ ಅದರಲ್ಲಿ ಒಂದು ಸ್ಕೋರಿಂಗ್ ಸಿಸ್ಟಮ್ ಕೂಡ ಇವಾಗ ಮಾಡಿದ್ದೀವಿ. ನೀವು ಫಸ್ಟ್ ಡಾಕ್ಟರ್ ಹತ್ರ ಬರ್ಬೇಕಂತೇನಿಲ್ಲ, ನಾರಾಯಣ ನೇತ್ರಾಲಯ .com ಹೋಗ್ಬಿಟ್ರೆ ಅಲ್ಲಿ ಒಂದು ಸ್ಕೋರಿಂಗ್ ಇದೆ, ನಿಮ್ಗೆ ಏನೇನು ತೊಂದರೆ ಆಗುತ್ತಂತ ಅದಕ್ಕೆ ನೀವು ಸ್ಕೋರ್ ಎಲ್ಲ ಮಾಡಿದ್ರೆ ಇಷ್ಟು ಸ್ಕೋರ್ ಮೇಲೆ ಬಂದ್ರೆ ನಿಮ್ಗೆ ಡ್ರೈ ಐ ಇರಬಹುದು ಅಂತ ಒಂದು ಸಂಶಯ ಬರುತ್ತೆ. ಆವಾಗ ಇಮಿಡಿಯೇಟ್ ಆಗಿ ನೀವು ನಿಮ್ಮ ಹತ್ರದ ಐ ಸ್ಪೆಷಲಿಸ್ಟ್ ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ನಾರಾಯಣ ನೇತ್ರಾಲಯಕ್ಕೆ ಬರಬಹುದು. ನಾವು ಎಕ್ಸಾಕ್ಟ್ ಆಗಿ ಅಸೆಸ್ ಮಾಡಿಬಿಟ್ಟು ಎಷ್ಟು ಪ್ರಾಬ್ಲಮ್ ಇದೆ, ಅದಕ್ಕೆ ಏನ್ ಮಾಡಬಹುದು, ಅದಕ್ಕೆ ಏನ್ ಡ್ರಾಪ್ಸ್ ಹಾಕಬೇಕಾಗುತ್ತೆ, ಮತ್ತೆ ಬೇರೆ ಏನ್ ಪ್ರಿವೆಂಟಿವ್ ಮೆಷರ್ಸ್ ತಗೋಬೇಕಾಗುತ್ತೆ ಅಂತ ಕೂಡ ನಾವು ಅಡ್ವೈಸ್ ಮಾಡ್ತೀವಿ. ಈ ಲ್ಯಾಬ್ ನಲ್ಲಿ ಇದೆಲ್ಲ ಟೆಸ್ಟ್ ಮಾಡಿ ನಿಮ್ಗೊಂದು ಒಂದು ಕರೆಕ್ಟ್ ಗೈಡೆನ್ಸ್ ಕೊಡ್ಲಿಕ್ಕೆ ಸಾಧ್ಯ. ಡಾಕ್ಟರ್ ನಾರಾಯಣ ಹೇಳಿದ್ದಾರೆ, ದೇ ಟೋಲ್ಡ್ ಮಿ ದಟ್ ಐ ಹ್ಯಾವ್ ಡ್ರೈ ಐ ಅಂಡ್ ಐ ಆಮ್ ಟೇಕಿಂಗ್ ದ ಟ್ರೀಟ್ಮೆಂಟ್ ಅಂಡ್ ನೌ ಐ ಆಮ್ ಫೀಲಿಂಗ್ ವೆರಿ ಕಂಫರ್ಟೇಬಲ್ ಅಂಡ್ ಹೋಮ್ಲಿ, ಮೈ ಐ 80% ಅಂಡ್ ಐ ಆಮ್ ಟೇಕಿಂಗ್ ಆಲ್ ದ ಟ್ರೀಟ್ಮೆಂಟ್. Some irritation was there. This new machine, flip flow technology, once, and I'm taking this fomentin 2 times in a day, in the morning and in the evening, and I'm taking some eye drops. Oh,